ಶಲೋಮ್. ನಿಮ್ಮೊಬ್ಬೊಬ್ಬರಿಗೂ ಸಮಾಧಾನವು ಉಂಟಾಗಲಿ. ಯೇಸುಕ್ರಿಸ್ತನನ್ನು ನಂಬಿಕೊಂಡು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಶ್ರಮೆಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ ನಂಬಿಗಸ್ತರಾಗಿ ಜೀವಿಸುತ್ತಿರುವಂಥ ಎಲ್ಲ ದೇವರ ಮಕ್ಕಳೇ, ನಿಮ್ಮ ಜೀವಮಾನಗಳಲ್ಲಿ ನಿಮ್ಮವರ ಮುಂದೆ ಅವಮಾನಗಳನ್ನು ಅನುಭವಿಸ್ತಾ ಇದ್ದೀರಾ? ವೈರಿಗಳ ಎದುರಿನಲ್ಲಿ ದುಃಖಗಳನ್ನು ಅನುಭವಿಸ್ತಾ ಇದ್ದೀರಾ? ನಿಮ್ಮನ್ನು ದ್ವೇಷಿಸುವವರ ಮುಂದೆಯೇ ಅವಮಾನಗಳನ್ನು ಅನುಭವಿಸ್ತಾ ಇದ್ದೀರಾ? ನಿಮ್ಮನ್ನು ಹೀಯಾಳಿಸುವವರ ಮುಂದೆಯೇ ದುಃಖ ವೇದನೆಗಳಿಗೆ ಒಳಗಾಗ್ತಾ ಇದ್ದೀರಾ? ಭಯಪಡಬೇಡ್ರಿ. ಕೀರ್ತನೆಗಳು 23ನೇ ಕೀರ್ತನೆ 5ನೇ ವಚನದಲ್ಲಿ ರೀತಿ ಬರೆದಿದೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡ್ರಿ. ಈ ದಿನ ಮುಂಜಾನೆ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಿನ್ನನ್ನು ನೋಡಿ ನಗ್ತಾ ಇರುವಂಥವರ ಮುಂದೆಯೇ ಅವಮಾನಗಳನ್ನ ಅನುಭವಿಸ್ತಾ ಇದ್ದಿ. ನಿನ್ನನ್ನು ನೋಡಿ ದ್ವೇಷಿಸ್ತಾ ಇದ್ದಂಥ ಜನರ ಮುಂದೆ ಕಣ್ಣೀರನ್ನು ಅನುಭವಿಸ್ತಾ ಇದ್ದಿ. ನಿನ್ನನ್ನು ನೋಡಿ ಅಣಕಿಸ್ತಾ ಇದ್ದಂಥ ಜನರ ಮುಂದೆಯೇ ಇನ್ನೂ ಕೆಳಗಣ ಸ್ಥಾನಕ್ಕೆ ಹೋಗ್ತಾ ಇದ್ದಿ. ಭಯಪಡಬೇಡ. ದೇವರು ನೀನು ಎಲ್ಲಿ ಅವಮಾನ ಹೊಂದಿದೆಯೋ, ನಿನ್ನನ್ನು ಜನರು ಎಲ್ಲಿ ಅವಮಾನ ಪಡಿಸಿದ್ರೋ, ಅಲ್ಲಿಯೇ ದೇವರು ನಿನ್ನನ್ನು ಗೌರವದ ಸ್ಥಾನಕ್ಕೆ ತರ್ತಾನೆ. ಎಲ್ಲಿ ನಿನ್ನನ್ನು ದ್ವೇಷಿಸುವಂಥವರು ಕೆಳಗಡೆ ಹಾಕಿದ್ರೋ, ಅಲ್ಲಿಯೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದು ಅವರಿಗೆ ಸಾಕ್ಷಿಯಾಗಿ ನಿನ್ನನ್ನು ನಿಲ್ಲಿಸ್ತಾನೆ. ಎಲ್ಲಿ ನೀನು ನನ್ನ ಜೀವಿತ ಹಾಳಾಗಿ ಹೋಯಿತು, ಇನ್ನು ನಾನು ಮೇಲೆದ್ದೋಳೋದಿಲ್ಲ ಎಂಬುದಾಗಿ ಹೇಳ್ದೋ, ಅದೇ ಜಾಗದಲ್ಲಿ ಕರ್ತನು ನಿನ್ನನ್ನು ಉನ್ನತ ಸ್ಥಿತಿಗೆ ತಂದು ಆತನು ನಿನ್ನ ಕೈ ಹಿಡಿದು ನಡೆಸಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಭಯಪಡಬೇಡ, ಚಿತಾಕ್ರಾಂತನಾಗಬೇಡ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ಯಾವ ವೈರಿಗಳು ನಿನ್ನನ್ನು ಕುಗ್ಗಿಸಿದ್ರೋ, ಯಾವ ವೈರಿಗಳು ಅವಮಾನಿಸಿದ್ರೋ, ಯಾವ ವೈರಿಗಳು ನಿನ್ನ ತುಚ್ಛೀಕರಿಸಿದ್ರೋ, ಯಾವ ವೈರಿಗಳು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೋ, ನಿಂದೆಗಳನ್ನ ಹಾಕಿದ್ರೋ, ನಿನ್ನ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಹಾಕಿದ್ರೋ, ನೀನು ಮಾಡದೇ ಇರುವಂಥ ತಪ್ಪುಗಳನ್ನ ನಿನ್ನ ಮೇಲೆ ಹಾಕಿದ್ರೋ, ಅವರ ಮುಂದೆಯೇ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಅವರ ಮುಂದೆಯೇ ನಿನಗೋಸ್ಕರ ದೇವರು ಔತಣವನ್ನು ಸಿದ್ಧ ಮಾಡ್ತಾನೆ. ಎದುರುಗೊಳ್ಳು ದೇವರು ನಿನಗೆ ಕೊಡುವಂಥ, ದೇವರು ಆ ವೈರಿಗಳ ಮುಂದೆ ನಿನಗೆ ಕೊಡುವಂಥ ಆಶೀರ್ವಾದಗಳನ್ನು ಎದುರು ನೋಡು. ಹಾಮಾನನ ಎದುರುಗಡೆ ಮರ್ದಕೈಯನ್ನು ದೇವರು ಉನ್ನತ ಸ್ಥಾನಕ್ಕೆ ತಂದರು. ಹಾಮಾನನು ಮರ್ದಕೈಯನ್ನು ದ್ವೇಷಿಸಿದ, ಆದರೆ ದೇವರು ಹಾಮಾನನ ಎದುರುಗಡೆಯೇ ಮರ್ದಕೈಯನ್ನು ಉನ್ನತ ಸ್ಥಾನಕ್ಕೇರಿಸಿ ಆಶೀರ್ವಾದ ಮಾಡಿದ. ಅದೇ ರೀತಿ ನಿನ್ನ ಜೀವಿತವನ್ನು ಕೂಡ ಆಶೀರ್ವದಿಸ್ತಾನೆ. ಧೈರ್ಯದಿಂದಿರು, ಕರ್ತನಲ್ಲಿಯೇ ಜೀವಿಸು. ಆಮೆನ್.